ರೇಣುಕಾಸ್ವಾಮಿ ಕೇಸ್ಗೂ ಮುನ್ನ ದರ್ಶನ್ ಜೊತೆ ಜಗಳ. ಮುನಿಸಿಕೊಂಡಿದ್ದ ಪವಿತ್ರಾಳಿಗೆ ಕೋಟಿ ಬೆಲೆ ಬಾಳುವ ಗಿಫ್ಟ್. 19ಕ್ಕೆ ಪತ್ನಿಯೊಂದಿಗೆ ದುಬೈ ತೆರಳಿದ್ರು ದರ್ಶನ್. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಅಂಧರಾಗಿರುವ ದರ್ಶನ್ ಅಂಡ್ ಗ್ಯಾಂಗ್ ಈ ಒಂದು ಕೊಲೆ ಕೇಸ್ಗೂ ಮುನ್ನ ಏನೆಲ್ಲ ಆಗಿತ್ತು ಅನ್ನೋದರ ವಿವರಗಳು ಇದೀಗ ಒಂದೊಂದಾಗಿ ಹೊರಬೀಳ್ತಾ ಇದೆ. ದರ್ಶನ್ನ ಗೆಳತಿ ಪವಿತ್ರ ಗೌಡ ದರ್ಶನ್ ರವರು ತನ್ನ ಪತ್ನಿಯೊಂದಿಗೆ ದುಬೈಗೆ ತೆರಳಿ ವಾರ್ಷಿಕ ವಿವಾಹ ವಾರ್ಷಿಕೋತ್ಸವ ಅಥವಾ ವೆಡ್ಡಿಂಗ್ ಆನಿವರ್ಸರಿಯನ್ನ ಸೆಲೆಬ್ರೇಟ್ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಪವಿತ್ರ ಗೌಡ ಮುನಿಸ್ಕೊಂಡಿದ್ರಂತೆ, ಮಾತು ಬಿಟ್ಬಿಟ್ಟಿದ್ರಂತೆ. ಈ ರೀತಿ ಮುನಿಸ್ಕೊಂಡು ಮಾತು ಬಿಟ್ಟಿದ್ದ ಪವಿತ್ರಾಳಿಗೆ ಕೋಟಿ ಕೋಟಿ ಬೆಲೆ ಬಾಳುವಂತಹ ಗಿಫ್ಟ್ ಅನ್ನ ಕೊಟ್ಟಿದ್ರಂತೆ ದರ್ಶನ್. 19ಕ್ಕೆ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ದುಬೈನಲ್ಲಿ ತಮ್ಮ ವಿವಾಹ ವಾರ್ಷಿಕೋತ್ಸವವನ್ನ ಅದ್ದೂರಿಯಾಗಿ ಆಚರಣೆ ಮಾಡಿದ್ರು. ದರ್ಶನ್ ಕೂಡ ಖುಷಿಯಿಂದಲೇ ಪತ್ನಿಯೊಂದಿಗೆ ಸಮಯ ಕಳೆದಿದ್ರು. ಈ ವಿಡಿಯೋಗಳನ್ನ ವಿಜಯಲಕ್ಷ್ಮಿ ಅವರು ಸಾಮಾಜಿಕ ಜಾಲತಾಣದಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ಕೊಂಡಿರ್ತಾರೆ. ಈ ಕಾರಣದಿಂದಾಗಿ ಗೆಳತಿ ಮುನಿಸ್ಕೊಂಡಿರ್ತಾಳೆ. ಇನ್ನು ಗೆಳತಿಗೆ ಸಂದೇಶ ಕಳುಹಿಸ್ತಾ ಇದ್ದ ಎಂಬ ಕಾರಣಕ್ಕೆ ತನ್ನ ಅಭಿಮಾನಿಗಳನ್ನ ಅಮಾನುಷವಾಗಿ ಕೊಲೆ ಮಾಡಿರುವ ಪ್ರಕರಣದಲ್ಲಿ ನಟ ದರ್ಶನ್, ಪವಿತ್ರ ಗೌಡ ಸೇರಿ ಒಟ್ಟು 13 ಮಂದಿ ಆರೋಪಿಗಳು ಪರಪ್ಪನ ಅಗ್ರಹಾರ ಸೇರಿದ್ದಾರೆ. ಪೊಲೀಸರು ಪ್ರಕರಣದ ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಇನ್ನು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಪವಿತ್ರ ಗೌಡ A1, ದರ್ಶನ್ A2 ಮತ್ತು ಪವನ್ ಎಂಬ ವ್ಯಕ್ತಿ A3 ಆಗಿದ್ದಾರೆ. ತನಿಖೆಯಲ್ಲಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಮತ್ತು ಪವಿತ್ರಾಳಿಗೆ ಸಂಬಂಧಿಸಿದ ಹಲವಾರು ಪ್ರಮುಖ ಸಾಕ್ಷಿಗಳನ್ನು ಪೊಲೀಸರು ಸಂಗ್ರಹಿಸಿದ್ದಾರೆ ಎನ್ನಲಾಗಿದೆ. ಇನ್ನು ಈ ಎಲ್ಲ ಸಾಕ್ಷಿಗಳನ್ನು ಗಮನಿಸಿದರೆ ದರ್ಶನ್ರ ಬಿಡುಗಡೆ ಬಹುತೇಕ ಅನುಮಾನ ಎನ್ನಲಾಗ್ತಾ ಇದೆ. ನೋಡಿದ್ರಲ್ವಾ, ಯಾವುದೇ ಅಧಿಕಾರ ಅಥವಾ ಯಾವುದೇ ಹಕ್ಕಿಲ್ಲದಿದ್ದರೂ ಕೂಡ ಪವಿತ್ರ ಗೌಡ ಯಾವ ಮಟ್ಟಕ್ಕೆ ದರ್ಶನ್ರನ್ನ ಕಂಟ್ರೋಲ್ ಮಾಡ್ತಾ ಇದ್ರು ಅಂತ. ತಮ್ಮ ಪತ್ನಿಯೊಂದಿಗೆ ದುಬೈಗೆ ತೆರಳಿ ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡಿದ್ರು, ಅವರೊಟ್ಟಿಗೆ ಕಾಲ ಕಳೆದ್ರು ಅನ್ನೋ ಕಾರಣಕ್ಕೆ ಕೋಟಿ ಕೋಟಿ ಗಿಫ್ಟ್ ಅನ್ನ ಕೀಳ್ತಾರೆ. ಅಲ್ಲದೆ ಅವರಿಗೋಸ್ಕರ ಕೊಲೆ ಮಾಡೋ ಮಟ್ಟಕ್ಕೂ ಕೂಡ ದರ್ಶನ್ರವರು ಇಳಿದಿರ್ತಾರೆ.